ಹಿದಾಯತ್ ಅಂತ ಶಿವಮೊಗ್ಗದಿಂದ ಕರೆ ಮಾಡ್ತಿದ್ದಾರೆ. ಹಿದಾಯತ್ ನಮಸ್ತೆ, ತಮ್ಮ ಸಮಸ್ಯೆ ಏನು ಹೇಳಿ? ಸರ್, ನಾವು ನಮಸ್ತೆ ಮದುವೆ ಹಿದಾಯತ್, ಆಗ್ನು ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್ ಮದುವೆ ಆಗಿ ನಾವು 7 ವರ್ಷ ಆಯ್ತು ಹಾಂ ಹಾಂ ಸರ್. ಮದುವೆ ಆಗಿ ಒಂದು ಮಗುನೂ ಆಗಿದೆ, ಒಂದು 5 ವರ್ಷದ ಮಗು ಇದೆ ಹಾಂ ಹಾಂ ಸರ್. ಆಮೇಲೆ ಒಂದು ಮಗು ಆಗಿದೆ ನಮಗೆ, ಒಂದು ವರ್ಷದ ಒಂದು ಮಗು ಆಯ್ತು. ಹಾಂ 1 ವರ್ಷ ಆದ್ಮೇಲೆ ಹ್ಮ್ ಸರ್ ಅದು ಮಗು ಒಂದು 22 ದಿನ ಇತ್ತು. ಹಾಂ ಹಾಂ ಆಮೇಲೆ ತೀರ್ಕೊಂಡ್ಬಿಡ್ತಾ, ಏನೋ ಉಸಿರಾಟ ಅಂತಂದ್ರೆ ಏನೋ ಅಂತ ಹೇಳ್ಬಿಟ್ಟು ಹ್ಮ್ ಸರ್. ಆಮೇಲೆ ಮತ್ತೆ ಟ್ರೈ ಮಾಡಿದ್ರೆ ಏನು ಮಕ್ಕಳು ಆಗ್ತಾ ಇಲ್ಲ. ಮತ್ತೆ ನಮ್ಮ ಮನೆಯವರು ಒಂದು 80 ಕೆಜಿಸ್ ಆಗಿದ್ದಾರೆ, ಹಾಂ ಹಾಂ ಮಕ್ಕಳೇನು ಆಗ್ತಾ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಹ್ಮ್ ನಾವು ಅವರು ಸೇರಿದಾಗ ಹ್ಮ್ ಬೇಗ ಇದಾಗ್ಬಿಡುತ್ತೆ ಸರ್. ಔಟ್ ಆಗ್ತಿದೆ. ಹಾ, ಬೇಗ ಔಟ್ ಆಗ್ಬಿಡ್ತಾ ಇದೆ, ಹಾಂ 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 ಅದಕ್ಕೋಸ್ಕರ ಅದು ಏನು ಅಂತ ಗೊತ್ತಾಗಿದೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಮತ್ತೆ 2 ಮಕ್ಕಳ ಮೇಲೆ ಆಪರೇಷನ್ ಅಂತ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಹಾಂ 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 ಅದು ಆಪರೇಷನ್ ಮಾಡ್ಬಿಟ್ಟಾರೋ ಏನೋ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಇದಕ್ಕೆ ಒಳ್ಳೆ, ಮಾಡೋ ಭಾಳ ಮಾಡೋ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನೋಡಿ, ನಿಮ್ಗೆ ಅವರು ಆಪರೇಷನ್ಗೆ ಸೈನ್ ಹಾಕಿಸ್ಕೊಂಡಿರೋದ್ರಿಂದ ಆಪರೇಷನ್ ಮಾಡಿರುವ ಸಾಧ್ಯತೆ ಇದೆ. ಆದ್ದರಿಂದ ಅವರಿಗೆ ಒಂದು ಟ್ಯೂಬ್ ಪರೀಕ್ಷೆ, HSG ಅಂತ ಒಂದು ಪರೀಕ್ಷೆನ ತಕ್ಷಣನೇ ಮಾಡಿಸ್ಕೊಳ್ಳಿ ನಿಮ್ಮ ಮಡದಿಯವರಿಗೆ. ಸರ್ ಅದಕ್ಕೋಸ್ಕರ ನಾವು ಹಾಂ, ಅದನ್ನ ಡೌಟ್ ಬಂದೆ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ವಿ ಸರ್. ಸ್ಕ್ಯಾನಿಂಗಲ್ಲಿ ಕಾಣೋದಿಲ್ಲ, ಸ್ಕ್ಯಾನಿಂಗಲ್ಲಿ ಕಾಣೋದಿಲ್ಲ. ಸ್ಕ್ಯಾನಿಂಗ್ನಲ್ಲಿ ಅಂಡ ನಳಿಕೆಗಳು ಕಂಡು ಬರೋದಿಲ್ಲ. ಅಂಡ ನಳಿಕೆಗಳು ಇದೆಯೇ ಇಲ್ವೇ, ಅದನ್ನು ಕತ್ತರಿಸಿ ಹಾಕಿದ್ದಾರೆ ಅಥವಾ ಅದನ್ನೇನು ಗಂಟು ಹಾಕಿದ್ದಾರೆ ಅಥವಾ ಆಪರೇಷನ್ ಮಾಡಿದ್ದಾರೆ, ಟ್ಯೂಬೆಕ್ಟಮಿ ಮಾಡಿದ್ದಾರೆಯೇ ಇಲ್ವೇ ಅನ್ನೋದಕ್ಕೆ ಒಂದು ಪರೀಕ್ಷೆ ಇದೆ, HSG ಅಂತ, ಅಂಡನಳಿಕೆಗಳ ಪರೀಕ್ಷೆ ಅಂದರೆ ಹಿಸ್ಟೆರೋಸಾಲ್ಪಿಂಗೋಗ್ರಫಿ ಅಂತ. ಅದನ್ನು ತಕ್ಷಣನೇ ಮಾಡಿಸೋದು, ಎಕ್ಸ್ರೇ ಪರೀಕ್ಷೆ ಅದು. ಅಂದರೆ ಡೈ ಇಂಜೆಕ್ಟ್ ಮಾಡಿ, ದ್ರಾವಣವನ್ನು ಇಂಜೆಕ್ಟ್ ಮಾಡಿ ಗರ್ಭಕೋಶದ ಎಕ್ಸ್ರೇ ಚಿತ್ರನ ತೆಗೆಯಲಾಗುತ್ತೆ. ಅದನ್ನು ಈ ಡಯಾಗ್ನೋಸ್ಟಿಕ್ ಸೆಂಟ್ರ್, ಎಕ್ಸ್ರೇ ರಕ್ತ ಅಂತಹ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಹೋಗಿ ಟ್ಯೂಬ್ ಪರೀಕ್ಷೆ ಮಾಡಿ ಅಂತಂದರೆ ಮಾಡಿಕೊಡ್ತಾರೆ. ಅಥವಾ ನಿಮ್ಮ ಕುಟುಂಬ ವೈದ್ಯರಿಗೆ ಹೇಳಿದರೆ ಅವರು ಬರೆದುಕೊಡ್ತಾರೆ. ಆ ಪರೀಕ್ಷೆ ಮಾಡಿದ್ರೆ ನಿಮ್ಮ ಒಂದು ಏನು ಒಂದು ಆತಂಕ ಇದೆ, ದುಗುಡ ಇದೆ, ಅದು ನಿವಾರಣೆ ಆಗುತ್ತೆ. ಅಂದರೆ ಅವ್ರಿಗೆ ಏನಾದರೂ ಟ್ಯೂಬೆಕ್ಟಮಿ ಮಾಡಿದಾರಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ಟ್ಯೂಬೆಕ್ಟಮಿ ಮಾಡಿಬಿಟ್ಟಿದ್ರೆ ಆಗ ಅದನ್ನು ಮರುಜೋಡಣೆ ಮಾಡಬೇಕಾಗತ್ತೆ. ಅದರಿಂದ ನಿಮಗೆ ಈಗ 3ನೇ ಸಾರಿ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ. ನೀವು ಮತ್ತೆ 2ನೇ ಪ್ರಶ್ನೆ, ನಿಮ್ಮ ಮಡದಿಯವರು ತುಂಬ ವೆಯ್ಟ್ ಇದ್ದಾರೆ, 80 ಕೆಜಿ ಇದ್ದಾರೆ ಅಂತ ಹೇಳಿದಿರಿ. ಅವ್ರಿಗೆ ಡಯಟು, ಎಕ್ಸರ್ಸೈಸ್ ಮಾಡಿ, ಆಹಾರ ನಿಯಂತ್ರಣ ಮಾಡಿ, ಸಾಕಷ್ಟು ವ್ಯಾಯಾಮ ಮಾಡಿ ಅವರಿಗೆ ತೂಕ ಇಳಿಸ್ಕೊಳ್ಳೋದಕ್ಕೆ ಹೇಳಿ. 3ನೇದು ನಿಮ್ಮ ಶೀಘ್ರ ಸ್ಖಲನಕ್ಕೆ ನಾವು ಮುಂಚೆಯಿಂದನೂ ಹೇಳ್ತಾನೆ ಬಂದಿದ್ದೀವಿ. ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ನೋಡ್ತಾ ಇರಿ, ನಿಮಗೆ ಅದಕ್ಕೆ ಚಿಕಿತ್ಸೆಗಳನ್ನ ಆಗಾಗ್ಗೆ ಹೇಳ್ತಾನೆ ಇರ್ತೀವಿ. ಓಕೆ, ಇದಾದರೆ ಕರೆ ಮಾಡಿದ್ದಕ್ಕೆ ಧನ್ಯವಾದ.